ಹಾಯ್ ವ್ಯೂವರ್ಸ್, ಜೀವಿಗಳ ಅಂಗಗಳಿಂದಲೇ ವಿಚಿತ್ರವಾಗಿ ಸತ್ತು ಹೋಗುವ ಆರು ಜೀವಿಗಳ ಬಗ್ಗೆ ವಿಡಿಯೋನಲ್ಲಿ ನೋಡೋಣ. ಒಂದು ಚಿಕ್ಕ ವಿಷಯದಿಂದಲೂ ಸಹ ಅನೇಕ ಜೀವಿಗಳು ಅನ್ಯಾಯವಾಗಿ ಸತ್ತು ಹೋಗುತ್ತಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ರೆಡ್ ಬಗ್. ಕೀಟಗಳಲ್ಲೇ ಈ ಜಾಪನೀಸ್ ರೆಡ್ ಬಗ್ ಕೀಟಗಳೇ ಬಹಳ ವಿಚಿತ್ರವಾಗಿ ಸತ್ತು ಹೋಗುತ್ತದೆ. ಈ ಕೀಟಗಳು ಮನುಷ್ಯರನ್ನು ಅಥವಾ ಪ್ರಾಣಿಗಳನ್ನು ಕಚ್ಚುವುದಿಲ್ಲ. ಇವುಗಳಿಂದ ನಮಗೆ ಯಾವುದೊಂದು ಅಪಾಯವೂ ಇಲ್ಲ. ಈ ಕೀಟಗಳು ಮೊಟ್ಟೆಗಳು ಇಡುವ ಮುಂಚೆನೆ ಸ್ಕೋಎಫಿಯಾ ಜಾಸ್ಮಿನೋಟೋರಾ ಅನ್ನುವ ಹಣ್ಣನ್ನು ತಂದು ಅದರ ಗೂಡಿನಲ್ಲಿಟ್ಟು ಮೊಟ್ಟೆಗಳನ್ನಿಟ್ಟು ಮರಿ ಮಾಡುತ್ತದೆ. ಮರಿಗಳು ಮೊಟ್ಟೆಗಳಿಂದ ಹೊರಗೆ ಬಂದ ನಂತರ ಈ ಕೀಟ ಆಹಾರ ತಿನ್ನುವುದನ್ನು ನಿಲ್ಲಿಸಿ ಸ್ವಲ್ಪ ಸ್ವಲ್ಪವಾಗಿ ಗೂಡಿನಲ್ಲೇ ಸತ್ತು ಹೋಗುತ್ತದೆ. ತಾಯಿ ಕೀಟ ಸತ್ತು ಹೋದ ನಂತರ ಕೀಟ ಮರಿಗಳೇ ತಾಯಿ ಕೀಟದ ದೇಹವನ್ನು ತಿನ್ನುತ್ತದೆ. ಇದನ್ನು ನೋಡಲು ನಮಗೆ ವಿಚಿತ್ರವಾಗಿದ್ರೂ ತಾಯಿ ಕೀಟ ಬೇಕೆಂದೇ ಅದರ ಮರಿಗಳಿಗೋಸ್ಕರ ಆಹಾರ ತಿನ್ನುವುದನ್ನು ನಿಲ್ಲಿಸಿ ಸತ್ತು ಹೋಗುತ್ತದೆ. ಕೀಟ ಮರಿಗಳು ತಾಯಿ ಕೀಟದ ದೇಹವನ್ನು ತಿನ್ನುವುದರಿಂದ ಅದರಿಂದ ಸಿಗುವ ಪೋಷಕಾಂಶಗಳ ಮೂಲಕವೇ ಮೃದುವಾಗಿರುವ ಈ ಕೀಟ ಮರಿಗಳ ಚರ್ಮ ಗಟ್ಟಿಯಾಗುತ್ತದೆ. ಆದುದರಿಂದಲೇ ಎಲ್ಲಾ ರೆಡ್ ಬಗ್ ತಾಯಿ ಕೀಟಗಳು ಮರಿಗಳಿಗೋಸ್ಕರ ಆಹಾರ ತಿನ್ನುವುದನ್ನು ನಿಲ್ಲಿಸಿ ಅದೇ ಸತ್ತು ಹೋಗುತ್ತದೆ. ಮುಂದಿನದು ಶಾಕಿಂಗ್ ಈಲ್. ಈಲ್ ಮೀನುಗಳ ದೇಹದಲ್ಲಿ 6,000 ಎಲೆಕ್ಟ್ರೋಸೈಟ್ಸ್ ಗಳಿವೆ. ಇದು ಈ ಮೀನುಗಳಿಗೆ ಚಿಕ್ಕ ಚಿಕ್ಕದಾದ ಬ್ಯಾಟರಿಗಳ ಹಾಗೆ ಕೆಲಸ ಮಾಡಿ ಗರಿಷ್ಠ ಪಕ್ಷ ಈ ಮೀನಿನ ದೇಹದಿಂದ 800 ವೋಲ್ಟೇಜ್ ವಿದ್ಯುತ್ ಅನ್ನು ಹೊರಬಿಡುತ್ತದೆ. ನಮ್ಮ ಮನೆಗಳಲ್ಲಿ 230 ವೋಲ್ಟೇಜ್ ವಿದ್ಯುತ್ ಅನ್ನು ಮಾತ್ರವೇ ಬಳಸುತ್ತಿದ್ದೀವಿ, ಆದ್ರೆ ಈ ಮೀನು 800 ವೋಲ್ಟ್ ವಿದ್ಯುತ್ ಅನ್ನು ಹೊರಬಿಡುತ್ತಂದ್ರೆ ಇದು ಅದೆಷ್ಟು ಅಪಾಯಕಾರಿಯಾದ ಮೀನು ಅಂತ ನೋಡಿ. ಆದ್ರೆ ಕೆಲವು ಸಮಯಗಳಲ್ಲಿ ಈ ಮೀನು ಹೊರಬಿಡುವ ವಿದ್ಯುತ್ ನಿಂದಲೇ ಈ ಮೀನು ಸಹ ಶಾಕ್ ಒಡೆದು ಸತ್ತು ಹೋಗುತ್ತದೆ. ಇದರ ಮೆದುಳು, ಹೃದಯ ಅಂತ ಎಲ್ಲಾ ಮುಖ್ಯವಾದ ಅಂಗಗಳು ಈ ಮೀನಿನ ತಲೆಭಾಗಗಳಲ್ಲಿವೆ. ಇದರ ದೇಹದಿಂದ ವಿದ್ಯುತ್ ಅನ್ನು ಹೊರಬಿಡುವಾಗ ನಮ್ಮ ಬ್ಯಾಟರಿಯಲ್ಲಿರುವ ಪ್ಲಸ್ ಮೈನಸ್ ಅಂತ ಇದರ ತಲೆ ಪಾಸಿಟಿವ್ ಹಾಗೂ ಬಾಲ ನೆಗೆಟಿವ್ ಚಾರ್ಜ್ ಆಗಿ ಕೆಲಸ ಮಾಡುತ್ತದೆ. ಆದುದರಿಂದ ಈ ಮೀನು ವಿದ್ಯುತ್ ಅನ್ನು ಹೊರಬಿಡುವಾಗ ಗೊತ್ತಿಲ್ಲದೆ ಇದರ ಬಾಲ ತಲೆಗೆ ಮುಟ್ಟಿದ್ರೆ ಅದರ ಹೃದಯಕ್ಕೆ ಶಾಕ್ ಒಡೆದು ಈ ಮೀನು ಸತ್ತು ಹೋಗುತ್ತದೆ. ಆದುದರಿಂದಲೇ ಈ ಮೀನುಗಳು ವಿದ್ಯುತ್ ಅನ್ನು ಹೊರಬಿಡುವಾಗ ಇದರ ದೇಹವನ್ನು ಬೆಂಡ್ ಮಾಡದೆ ಹಾಗೆ ಉದ್ದವಾಗಿಟ್ಟು ವಿದ್ಯುತ್ ಅನ್ನು ಹೊರಬಿಡುತ್ತದೆ. ಮುಂದಿನದು ಫ್ಲಿಪ್ಪಿಂಗ್ ಡೆತ್. ಆಮೆಗಳ ಬಲವೇ ಅವುಗಳಿಗಿರುವ ಬಲವಾದ ಬೆನ್ನಿನ ಚಿಪ್ಪೆ. ಆದ್ರೆ ಬೆನ್ನಿನ ಚಿಪ್ಪೆಯಿಂದ ಕೆಲವು ಆಮೆಗಳು ಅನ್ಯಾಯವಾಗಿ ಸತ್ತು ಹೋಗುತ್ತಿವೆ. ಆಮೆಗಳು ತಲೆ ಕೆಳಗಾಗಿ ಬಿದ್ರೆ ಅವುಗಳಿಂದ ಮತ್ತೆ ನೆಟ್ಟಿಗೆ ತಿರುಗಲು ಆಗುವುದಿಲ್ಲ. ಇತರ ಆಮೆಗಳು ಸಹಾಯ ಮಾಡಿದ್ರೆ ಮಾತ್ರ ಅವುಗಳಿಂದ ತಿರುಗಿ ನಡೆಯಲು ಆಗುತ್ತದೆ. ಆದುದರಿಂದ ಕಾಡು ಪ್ರದೇಶಗಳಲ್ಲಿ ಏಕಾಂಕಿಯಾಗಿ ನಡೆದು ಹೋಗುವ ಆಮೆಗಳು ತಲೆ ಕೆಳಗಾಗಿ ತಿರುಗಿದರೆ ಅದರ ನಂತರ ಅವುಗಳಿಂದ ತಿರುಗಲು ಆಗದೆ ಅದೇ ಜಾಗದಲ್ಲಿದ್ದು ಆಹಾರ ಹಾಗೂ ನೀರು ದೊರಕದೆ 3-4 ದಿನಗಳಲ್ಲಿ ಸತ್ತು ಹೋಗುತ್ತದೆ. ಮುಂದಿನದು ಟೈಲ್ ಡೆತ್. ಇಲಿಗಳು ಬಹಳ ವೇಗವಾಗಿ ಸಂತಾನೋತ್ಪತ್ತಿ ಮಾಡುವ ಜೀವಿ. ಇವುಗಳು ಒಂದೇ ತಿಂಗಳಲ್ಲಿ 12 ಮರಿಗಳ ತನಕ ಜನ್ಮ ನೀಡುತ್ತದೆ. ಒಂದು ವರ್ಷದಲ್ಲಿ 144 ಮರಿಗಳಿಗೆ ಜನ್ಮ ನೀಡುತ್ತದೆ. ಆ 144 ಮರಿಗಳು ಪ್ರತಿ ತಿಂಗಳು 12 ಮರಿಗಳಾಗಿ ಜನ್ಮ ನೀಡಿದರೆ ಕೇವಲ ಒಂದು ಇಲಿ ಮೂಲಕ ಮಾತ್ರವೇ ಒಂದು ವರ್ಷಕ್ಕೆ 15,000 ಇಲಿಗಳು ಹುಟ್ಟುತ್ತದೆ. ಆದುದರಿಂದಲೇ ಒಂದು ಚಿಕ್ಕ ಗೂಡಿನೊಳಗೆ ಯಾವಾಗ್ಲೂ ಅನೇಕ ಇಲಿಗಳು ಜೊತೆಯಲ್ಲೇ ಬದುಕುತ್ತದೆ. ಈ ರೀತಿ ಅನೇಕ ಇಲಿಗಳು ಒಂದೇ ಜಾಗದಲ್ಲಿರುವಾಗ ಇದರ ಬಾಲ ಒಂದಕ್ಕೊಂದು ಸಿಕ್ಕಿಕೊಂಡು ಎಲ್ಲಾ ಇಲಿಗಳು ಸತ್ತು ಹೋಗುತ್ತದೆ. ಈ ರೀತಿ ಇಲಿಗಳ ಬಾಲ ಸಿಕ್ಕಿಕೊಂಡ್ರೆ ಇದರಲ್ಲಿರುವ ಪ್ರತಿಯೊಂದು ಇಲಿಯು ಇದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಸುಸ್ತಾಗಿ ಆಹಾರ ಹಾಗೂ ನೀರು ದೊರಕದೆ ಅಲ್ಲೇ ಗುಂಪಾಗಿ ಸತ್ತು ಹೋಗುತ್ತದೆ. ಇಲಿಗಳಾದ್ರೂ ಪರವಾಗಿಲ್ಲ, ಹಾವುಗಳು ಏಕಾಂಕಿಯಾಗಿರುವಾಗ್ಲೂ ಸಹ ಅದರ ದೇಹದಲ್ಲಿ ಅದೇ ರೀತಿ ಗಟ್ಟಿಯಾಗಿ ಸುತ್ತಿಕೊಂಡು ಜರುಗಲು ಆಗದೆ ಒಂದೇ ಜಾಗದಲ್ಲಿ ಇದ್ದು ಸತ್ತು ಹೋಗುತ್ತದೆ. ಇದು ಹಾವಿಗೆ ಬರುವ ಒಂದು ರೀತಿಯ ರೋಗ. ಇದನ್ನು ಸ್ನೇಕ್ ಬಾಡಿ ಡಿಸೀಸ್ ಅಂತ ಹೇಳುತ್ತಾರೆ. ಈ ರೋಗ ಬಂದ್ರೆ ಹಾವುಗಳ ಪೂರ್ಣ ನರ್ವಸ್ ಸಿಸ್ಟಮ್ ಗೂ ದುರ್ಬಲತೆ ಉಂಟಾಗುವುದರಿಂದ ಈ ಹಾವುಗಳು ಈ ರೀತಿ ಅದರ ದೇಹದಲ್ಲೇ ಸುತ್ತಿಕೊಂಡು ಸತ್ತು ಹೋಗುತ್ತದೆ. ಸಂಶೋಧಕರು ಹಾವುಗಳನ್ನು ಸ್ಪೇಸ್ ಗೆ ತಗೊಂಡು ಹೋಗಿ 0 gravity ಅಧ್ಯಯನ ಮಾಡುವಾಗ್ಲೂ ಸಹ ಹಾವು ಅದರ ದೇಹದಲ್ಲಿ ಅದೇ ಸುತ್ತಿಕೊಳ್ಳಲು ಪ್ರಾರಂಭಿಸಿದೆ. ಹಾವುಗಳ ನರ್ವಸ್ ಸಿಸ್ಟಮ್ ಅಲ್ಲಿ ದುರ್ಬಲತೆ ಉಂಟಾದ ಹಾವುಗಳೆಲ್ಲವೂ ಈ ರೀತಿ ಅದರ ದೇಹದಲ್ಲಿ ಅದೇ ಸುತ್ತಿಕೊಂಡು ಸತ್ತು ಹೋಗುತ್ತದೆ. ಮುಂದಿನದು ನೇಲ್ ಡೆತ್. ಸಾಮಾನ್ಯವಾಗಿ ಕುರಿ, ಹಸು, ಹಂದಿ ಅಂತ ಕೊಂಬುಗಳು ದೊಡ್ಡದಾಗಿ ಬೆಳೆಯುವ ಅನೇಕ ಪ್ರಾಣಿಗಳು ಅದರ ಕೊಂಬುಗಳು ಚುಚ್ಚಿನೇ ಸತ್ತು ಹೋಗುತ್ತದೆ. ಜಿಂಕೆಗಳ ಕೊಂಬುಗಳು ಸಹ ಇತರ ಜಿಂಕೆಗಳ ಕೊಂಬುಗಳಿಂದ ಅಥವಾ ಇತರ ಜಾಗಗಳಲ್ಲಿ ಸಿಕ್ಕಿಕೊಂಡು ಸತ್ತು ಹೋಗುತ್ತದೆ. ಆದ್ರೆ ಕತ್ತೆ ಹಾಗೂ ಕುದುರೆಗಳು ಅದರ ಉಗುರುಗಳಿಂದಲೇ ಕೆಲವು ಸಮಯಗಳಲ್ಲಿ ಸತ್ತು ಹೋಗುತ್ತದೆ. ನಾವು ಹೇಗೆ ಆಗಾಗ ನಮ್ಮ ಉಗುರುಗಳನ್ನು ಕತ್ತರಿಸುತ್ತೀವೋ ಆ ರೀತಿ ಕತ್ತೆಗಳಿಗೂ ಹಾಗೂ ಕುದುರೆಗಳಿಗೂ ಇದರ ಉಗುರುಗಳನ್ನು ಕತ್ತರಿಸಬೇಕು. ಇಲ್ಲದಿದ್ರೆ ಇದರ ಉಗುರುಗಳು ಈ ರೀತಿ ದೊಡ್ಡದಾಗಿ ಬೆಳೆದು ಇದು ಬೋನ್ ಡಿಸೀಸ್ ಹಾಗೆ ಬದಲಾಗಿ ಅವುಗಳಿಂದ ನಡೆಯಲಾಗದೆ
ಒಂದು ಜಾಗದಿಂದ ನಾವು ಆಹಾರವನ್ನು ನೀಡಿದರೂ ಸಹ ಅವುಗಳು ಶೀಘ್ರದಲ್ಲೇ ಸತ್ತು ಹೋಗುತ್ತದೆ. ಏಕೆಂದ್ರೆ ಇವುಗಳಿಗೆ ಬೋನ್ ಡಿಸೀಸ್ ಬಂದ್ರೆ ಇದರ ಉಗುರುಗಳು ಮಾತ್ರವೇ ವೇಗವಾಗಿ ಬೆಳೆಯುತ್ತದೆ, ಇದರ ಎಲುಬುಗಳು ವೀಕ್ ಆಗುತ್ತಾ ಹೋಗಿ ಇವುಗಳು ಶೀಘ್ರದಲ್ಲೇ ಸತ್ತು ಹೋಗುತ್ತದೆ. ಇದೇ ಬೋನ್ ಡಿಸೀಸ್ ಗೋಸುಂಬೆಗಳಿಗೂ ಬರುತ್ತದೆ. ಗೋಸುಂಬೆಗಳಿಗೆ ಈ ರೋಗ ಬಂದ್ರೆ ಅವುಗಳಿಂದಲೂ ಸಹ ನಡೆಯಲಾಗದೆ ಹಾಗೆ ಒಂದೇ ಜಾಗದಲ್ಲಿದ್ದು ಆಹಾರ ಹಾಗೂ ನೀರು ಇಲ್ಲದೆ ದೇಹ ಸಣ್ಣವಾಗಿ ಅವುಗಳು ಒಂದೇ ಜಾಗದಲ್ಲೇ ಈ ರೀತಿ ಅಲ್ಲಾಡದೆ ಹಾಗೆ ಸತ್ತು ಹೋಗುತ್ತದೆ. ಅದೇ ರೀತಿ ಮೊಸಳೆಗಳಿಗೂ ಸಹ ಈ ಬೋನ್ ಡಿಸೀಸ್ ಬರುತ್ತದೆ. ಆದ್ರೆ ಇದೇ ರೀತಿ ಬೋನ್ ಡಿಸೀಸ್ ಇರುವ ಮೊಸಳೆಗಳು ನೆಲದ ಮೇಲೆ ಬರದೆ ನೀರಿನಲ್ಲೇ ಸ್ವಲ್ಪ ದಿನಗಳಲ್ಲೇ ಸತ್ತು ಹೋಗುತ್ತದೆ. ನಾವು ಕೊನೆಯದಾಗಿ ನೋಡುವುದು ವೇಲ್ಸ್ ಡೆತ್. ಈಗಾಗಲೇ ಒಂದು ವಾರಕ್ಕೆ ಮುಂಚೆ ಆಸ್ಟ್ರೇಲಿಯಾನಲ್ಲಿರುವ ಟಾಸ್ಮಾನಿಯನ್ ಮರುಭೂಮಿಯಲ್ಲಿ 230 ತಿಮಿಂಗಳಗಳು ಕಡಲು ತೀರದಲ್ಲಿ ಅನ್ಯಾಯವಾಗಿ ಸತ್ತು ಹೋಗಿವೆ. ಇಲ್ಲಿ ಮಾತ್ರವಿಲ್ಲದೆ ಅನೇಕ ಜಾಗಗಳಲ್ಲಿ ತಿಮಿಂಗಳಗಳು ಈ ರೀತಿ ಗುಂಪು ಗುಂಪಾಗಿ ಕಡಲು ತೀರದಲ್ಲಿ ಸತ್ತು ಹೋಗಿರುವುದನ್ನು ನೋಡಿರುತ್ತೀರಾ. ಜಗತ್ತಿನಲ್ಲಿ ಬದುಕುವ ಜೀವಿಗಳಲ್ಲೇ ಈ ಸ್ಪರ್ಮ್ ವೇಲ್ ತಿಮಿಂಗಳವೇ ಹೆಚ್ಚು ಶಬ್ದ ಮಾಡುತ್ತದೆ. ಈ ತಿಮಿಂಗಳಗಳು 174 ಡೆಸಿಬೆಲ್ ಅಷ್ಟು ಶಬ್ದ ಮಾಡುತ್ತದೆ. ಒಂದು ಜೆಟ್ ಇಂಜಿನ್ 140 ಡೆಸಿಬೆಲ್ ಅಷ್ಟೇ ಶಬ್ದ ಹೊರಬಿಡುತ್ತದೆ. ಆದ್ರೆ ತಿಮಿಂಗಳಗಳು ಗರಿಷ್ಠ ಪಕ್ಷ 174 ಡೆಸಿಬೆಲ್ ಅಷ್ಟು ಹೆಚ್ಚು ಶಬ್ದ ಮಾಡಿ ಇತರ ತಿಮಿಂಗಳಗಳೊಂದಿಗೆ ಕಮ್ಯುನಿಕೇಟ್ ಮಾಡುತ್ತದೆ. ಈ ತಿಮಿಂಗಳಗಳು ಈ ರೀತಿ ಗುಂಪು ಗುಂಪಾಗಿ ಸತ್ತು ಹೋಗುವ ಕಾರಣವೇ ಮನುಷ್ಯರು. ಹಡಗಿನಿಂದ ಹೊರಬರುವ ಸೋನಾರ್ ಸಿಗ್ನಲ್, ಮಿಲಿಟರಿ ಎಕ್ಸಸೈಸಸ್, ಸೆಸ್ಮಿಕ್ ಎಕ್ಸ್ಪ್ಲೋರೇಷನ್ ಗಳಿಂದ ತಿಮಿಂಗಳಗಳೊಂದಿಗೆ ಉಂಟಾಗುವ ಕಮ್ಯುನಿಕೇಶನ್ ಕಟ್ ಆಗಿ ಮುಂದೆ ಏನು ಮಾಡುವುದು ಅಂತ ಗೊತ್ತಿಲ್ಲದೆ ಎಲ್ಲಾ ತಿಮಿಂಗಳಗಳು ಗುಂಪು ಗುಂಪಾಗಿ ಕಡಲು ತೀರದಲ್ಲಿ ಅನ್ಯಾಯವಾಗಿ ಸತ್ತು ಹೋಗುತ್ತಿವೆ. ಸಾಮಾನ್ಯವಾಗಿ ಗುಂಪಾಗಿ ಹೋಗುವ ತಿಮಿಂಗಳಗಳಿಗೆ ಯಾವ್ದಾದ್ರು ಒಂದು ತಿಮಿಂಗಳವೇ ಪೈಲಟ್ ಹಾಗೆ ದಾರಿಯನ್ನು ತೋರಿಸುತ್ತದೆ. ಆ ತಿಮಿಂಗಳದ ಕಮ್ಯುನಿಕೇಶನ್ ಕಟ್ ಆದ್ರೆ ಇತರ ತಿಮಿಂಗಳಿಂದ ಏನು ಮಾಡುವುದು ಅಂತ ಗೊತ್ತಿಲ್ಲದೆ ಕಡಲು ತೀರಕ್ಕೆ ಬಂದು ಈಜಲು ಆಗದೆ ಈ ರೀತಿ ಅನ್ಯಾಯವಾಗಿ ಸತ್ತು ಹೋಗುತ್ತದೆ. ಓಕೆ ವ್ಯೂವರ್ಸ್, ಮನುಷ್ಯರುಗಳಿಂದ ಈ ರೀತಿ ಅನ್ಯಾಯವಾಗಿ ಸತ್ತು ಹೋಗುವ ಈ ತಿಮಿಂಗಳ ಬಗ್ಗೆ ನೀವೇನು ಅನ್ಕೊಂಡಿದ್ದೀರಾ ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೋ, ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟ್ವರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸೋರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.